ಇನ್ನು ಮುಂದಿನ ಸುದ್ದಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ರಾಜ್ಯ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಿದ್ದಾರೆ ವರಿಷ್ಠರ ಬುಲಾವ್ ಮೇಲೆಗೆ ಡೆಲ್ಲಿಗೆ ತೆರಳಿದ್ದಂತಹ ತೆರಳಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಮಂಗಳವಾರ ಸೋಮವಾರ ಯಾರನ್ನೂ ಆಗಿರಲಿಲ್ಲ ಮಂಗಳವಾರ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರು ಈಗ ಬುಧವಾರ ಜೆ ಪಿ ನಡ್ಡಾ ಭೇಟಿಯಾಗಿದ್ದಾರೆ ಎಸ್ ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲಿ ಶೀಘ್ರದಲ್ಲೇ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರು ಹೊಸ್ದಾಗಿ ಅಥವಾ ಪ್ರತಿಪಕ್ಷ ನಾಯಕರು ಯಾರು ಅಂತ ಘೋಷಿಸಿ ಇಲ್ಲ ಇದೊಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಿ ಜೆ ಪಿಗೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದೀವಿ ಅಂತ ಮನವಿಯನ್ನು ಮಾಡಿದರು ಅದ್ರ ಬಗ್ಗೆ ನೀವು ತಲೆ ಕೆಟ್ಟಿಸ್ಕೋಬೇಡಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿ ನಾವು ಆಮೇಲೆ ಹೇಳ್ತೀವಿ ಯಾರು ಅಂತ ಅಂದ್ಬಿಟ್ಟು ಅಮಿತ್ ಶಾ ಹೇಳಿದ್ರಂತೆ ಇದೀಗ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರನ್ನ ಕೂಡ ಭೇಟಿ ಮಾಡಿ ಅವ್ರನ್ನ ಜೊತೆ ಕೂಡ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ ಒಂದಷ್ಟು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ನಡೆದಿದೆ ಅಲ್ಲದೆ ರಾಜ್ಯಾಧ್ಯಕ್ಷರನ್ನ ಬೇಗ ನೇಮಕ ಮಾಡಿ ಅನ್ನೋ ಮಾತುಕತೆಗಳು ಕೂಡ ನಡೆದಿದೆ ಬಟ್ ಬಿ ಜೆ ಪಿಗೆ ಈ ಕರ್ನಾಟಕದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಇನ್ನು ಲೋಕಸಭೆ ಹೊತ್ತಿಗೆ ಮತ್ತೆ ಬರ್ತಾರೆ ಯಾಕೆಂದರೆ ರಿಸಲ್ಟ್ ಆಗಲಿಲ್ವಲ್ಲ ರಿಸಲ್ಟ್ ಆಗಿದ್ದಿದ್ರೆ ಎಲ್ಲ ಚಕ 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 ಅಂತ ಆಗ್ಬಿಡೋದು ರಿಸಲ್ಟ್ ಆಗಿರಲಿಲ್ಲ ಕರೆಕ್ಟಾಗಿ ಈಗ ಆಗ್ಬಿಟ್ಟು ಈಗ ಒಂಥರ ಹಿಂಗೆ ಬಿ ಸಿ ಸಿ ಟೀಮ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇರಿ ಟಾಸ್ ಬಂದಾಗ ಹೇಳಿ ಕ್ಯಾಪ್ಟನ್ ಯಾರು ಅಂತ ಹೇಳ್ತೀವಿ ಆಮೇಲೆ ಹೋಗೋರಂತೆ ಅಂದರೆ ಟಾಸ್ಗೆ ಅಂದರೆ ಹೆಂಗಾಗಬೇಕು ಆಡೋ ಪ್ಲೇಯರ್ಗಳಿಗೆ ಅದೇ ರೀತಿ ರಾಜ್ಯ ಬಿ ಜೆ ಪಿಯ ಪರಿಸ್ಥಿತಿ ನೀವೆಲ್ಲ ಕೆಲಸ ಮಾಡ್ತಾಯಿದ್ರೆ ಮಾಡ್ಕೊಂಡು ಹೋಗಿ ಯಾರು ಆಗಬೇಕು ರಾಜ್ಯಾಧ್ಯಕ್ಷ ಏನು ಅಂತ ಆಮೇಲೆ ಹೇಳ್ತೀವಿ ಅಂತ ಹೇಳೋರಂತೆ ಅಮಿತ್ ಶಾ ಅವರು ಅಲ್ಲದೆ ಗ್ಯಾರಂಟಿಗಳೆಲ್ಲ ಹೆಂಗೆ ನಡೀತಾ ಇದೆ ರಾಜ್ಯದಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗಿದೆಯಾ ಕಾಂಗ್ರೆಸ್ ಸರ್ಕಾರದಿಂದ ಇವೆಲ್ಲ ಒಂದಷ್ಟು ಕೇಳೋರಂತೆ ಏನು ಕೇಳೋರು ಅದಕ್ಕೆ ಮಾತ್ರ ಬೊಮ್ಮಾಯಿ ಅವರು ಉತ್ತರ ಕೊಟ್ಟಿರ್ತಾರೆ ಜೆ ಪಿ ನಡ್ಡಾ ಅವ್ರ ಜೊತೆ ಏನು ಮಾತಾಡೋರು ಅನ್ನೋ ಇನ್ಸೈಡ್ ಕೂಡ ಒಂದಷ್ಟು ಬರಬೇಕು ಬಟ್ ಆಬ್ವಿಯಸ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಲೋಕಸಭೆಗೆ ಯಾವ ರೀತಿ ಸಿದ್ಧತೆ ಮಾಡಬೇಕು ಪ್ರತಿಪಕ್ಷ ನಾಯಕರು ಯಾರಾಗಬೇಕು ಇವೆಲ್ಲ ಚರ್ಚೆ ನಡೆದಿರ್ತದೆ ಎಸ್ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ವೀಕ್ಷಕರೇ